ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶುಭಾಸ್ ವೆಜ್ ರೆಸಿಪಿ. ಇವತ್ತು ನಾನು ನಿಮಗೆ ಸಖತ್ ಹೆಲ್ತಿಯಾಗಿ ಟೇಸ್ಟಿಯಾಗಿರೋ ಗೋಧಿ ನುಚ್ಚಿಂದ ಲಾಡು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ನಾನು ನೆಕ್ಸ್ಟ್ ವಿಡಿಯೋ ಆಗ್ತಾಯಿದ್ದಂಗೆ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಈ ಲಾಡು ಮಾಡೋಕ್ಕೆ ನಾನಿಲ್ಲಿ ಗೋಧಿ ನುಚ್ಚನ್ನು ಬಳಸ್ಕೊಂಡು ಮಾಡಿದ್ದೀನಿ. ಇದಕ್ಕೆ ನಾನು ಒಂದು ಸ್ಪೂನ್ ಎಣ್ಣೆ ಕೂಡ ಉಪಯೋಗಿಸಿಲ್ಲ, ಹಾಗೆ ಕಡಲೆ ಹಿಟ್ಟು ಕೂಡ ಉಪಯೋಗಿಸ್ದೆ. ಈ ಲಡ್ಡುನ ನೀವು ಮಾಡ್ಕೋಬೋದು. ಈಗ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಈಗ ಒಂದು ದಪ್ಪ ಇರೋ ತಳ ಬಾಣಲೆನ ಇಟ್ಕೊಳ್ಳಿ ಅಥವಾ ಕಡಾಯಿ ತೊಗೊಳ್ಳಿ. ಇದು ನಾನ್ ಸ್ಟಿಕ್ ಕಡಾಯಿ ತೊಗೊಂಡಿದ್ದೀನಿ, ಇಲ್ಲಾಂದರೆ ನೀವು ದಪ್ಪ ಇರೋ ತಳನ ಬಾಣಲೆನ ಇಟ್ಕೊಂಡು ಮಾಡ್ಬೋದು. ನಾನಿಲ್ಲಿ ಒಂದೇ ಒಂದು ಚಿಕ್ಕ ಕಪ್ ಅಷ್ಟೇ ತೋರಿಸ್ತಾ ಇದ್ದೀನಿ. ಒಂದು ಚಿಕ್ಕ ಕಪ್ ಅಷ್ಟು ಗೋಧಿ ನುಚ್ಚನ್ನ 2 ಸ್ಪೂನ್ ತುಪ್ಪ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಇದು ಪರಿಮಳ ಬರಬೇಕು, ಅಲ್ಲಿವರೆಗೂ ಹುರ್ಕೋಬೇಕು. ತುಂಬ ಏನು ಹುರ್ಕೊಳ್ಳೋದು ಬೇಡ, ಜಸ್ಟ್ ಇದು ಕಲರ್ ಚೇಂಜ್ ಆಗುತ್ತೆ, ಹಾಗೆ ಆರೋಮ ಕೂಡ ಬರುತ್ತೆ, ಒಳ್ಳೆ ಪರಿಮಳ ಬರುತ್ತೆ. ಅಲ್ಲಿವರೆಗೂ ಇದನ್ನು ಹುರ್ಕೋಬೇಕಾಗತ್ತೆ. ಇದಕ್ಕೆ ನಾವು ಏನು ಎಣ್ಣೆನೇ ಉಪಯೋಗಿಸ್ತಲ್ಲ, ಬರೀ ತುಪ್ಪದಿಂದನೇ ಮಾಡ್ತಾ ಇರೋದು. ತುಂಬ ಹೆಲ್ತಿಯಾಗಿ ಹಾಗೆ ಟೇಸ್ಟಿಯಾಗಿ ನೋಡೋಕ್ಕಂತೂ ಸೇಮ್ ಮೋತಿಚೂರು ಲಡ್ಡು ಥರನೇ ಕಾಣಿಸುತ್ತೆ, ಅಷ್ಟು ಚೆನ್ನಾಗಿ ಬರುತ್ತೆ. ಈಗ ನೋಡ್ತಾ ಇದ್ದೀನಲ್ಲ, ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗಿದೆ, ಆರೋಮ ಕೂಡ ಚೆನ್ನಾಗಿ ಬರ್ತಾ ಇದೆ. ಈ ಗೋಧಿ ನುಚ್ಚನ್ನ ನೀವು ಕರೆಕ್ಟಾಗಿ ಬೇಯಿಸ್ಕೊಂಡ್ರೆ ಈ ಲಾಡು ಪರ್ಫೆಕ್ಟಾಗಿ ಬರುತ್ತೆ. ಗೋಧಿ ನುಚ್ಚನ್ನ ನೀವು ಸರಿಯಾಗಿ ಬೆಂದಿಲ್ಲ ಅಂದರೆ ಈ ಲಾಡು ಸ್ವಲ್ಪ, ನಿಮಗೆ ಗೊತ್ತು ಗೋಧಿ ನುಚ್ಚು ಬೆಂದಿಲ್ಲ ಅಂದರೆ ಹಲ್ಲಿಗೆ ಕಚ್ಕೊಳಂಗಾಗುತ್ತೆ. ಹಾಗಾಗಿ ಇದು ಮೇಯ್ನು, ಸರಿಯಾಗಿ ನೀವು ಗೋಧಿ ನುಚ್ಚನ್ನ ಬೇಯಿಸ್ಕೋಬೇಕಾಗುತ್ತೆ. ನಾನು ಇಲ್ಲಿ ಕಡಿಮೆ ಕ್ವಾಂಟಿಟಿ ಮಾಡ್ತಾ ಇರೋದ್ರಿಂದ ಈ ಥರ ಡೈರೆಕ್ಟಾಗೆ ಬೇಯಿಸ್ಕೊತಾ ಇದ್ದೀನಿ. ಇಲ್ಲಾಂದರೆ ನೀವು ಒಂದು ರೌಂಡ್ ಕುಕ್ಕರಲ್ಲಿ ಹಾಕಿ ಕೂಗಿಸ್ಕೊಂಡ್ರು ಇನ್ನೂ ಬೆಟರ್ ಆಗುತ್ತೆ. ಈಗ ನಾನು ಇದಕ್ಕೆ 1 ಕಪ್ ಗೋಧಿ ನುಚ್ಚಿಗೆ 4 ಕಪ್ ಅಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಕುದಿ ಬರ್ತಾ ಇದ್ದಂಗೆ ಇದನ್ನು ಮುಚ್ಚಿಟ್ಟು ಮೀಡಿಯಂ ಫ್ಲೇಮಲ್ಲಿ ಕರೆಕ್ಟಾಗಿ ಗೋಧಿ ನುಚ್ಚು ಬೆಂದು ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ನಾವು ಇದನ್ನು ಬೇಯಿಸ್ಕೋಬೇಕಾಗತ್ತೆ. ಹಾಗೆ ಮಧ್ಯ ಮಧ್ಯ ಒಂದು ಸತಿ ಚೆಕ್ ಮಾಡ್ಕೊಳ್ತಾ ರೀ, ನೀರೇನಾರು ಖಾಲಿ ಆಗಿದ್ರೆ ಹಿಂಗೋಗತ್ತೆ, ಸೀದೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಒಂದ್ಸಲ ತಿರುವಾಕಿ ತಿರುಗಿಸ್ತಾ ತಿರುಗಿಸ್ತಾ ಈ ಗೋಧಿ ನುಚ್ಚನ್ನ ಬೇಯಿಸ್ಕೋಬೇಕಾಗುತ್ತೆ. ಇದು ಒಂದು ಸರಿಯಾಗಿ ಮಾಡಿಕೊಂಡ್ರೆ ಈ ಲಡ್ಡು ತುಂಬ ಈಸಿಯಾಗಿ ಮಾಡ್ಕೋಬೋದಾಗುತ್ತೆ. ಈಗ ನೋಡಿ, ಎಲ್ಲ ನೀರು ಹಿಂಗೋಗಿದೆ, ಈಗ ಆಲ್ಮೋಸ್ಟು ಚೆನ್ನಾಗಿ ಬೆಂದಿದೆ. ನೀವು ಇದನ್ನು ಪರ್ಫೆಕ್ಟಾಗಿ ಚೆಕ್ ಮಾಡ್ಕೋಬೇಕು, ಕರೆಕ್ಟಾಗಿ ಬೆಂದಿರಬೇಕು. ಈ ಥರ ಪ್ರೆಸ್ ಮಾಡಿದ್ರೆ ಅದು ಸಾಫ್ಟ್ ಆಗಬೇಕು, ಯಾಕಂದರೆ ನಾವು ಮತ್ತೆ ಸಕ್ಕರೆ ಹಾಕ್ತಾಯಿದ್ದಂಗೆ ಇದು ಗಟ್ಟಿಯಾಗುತ್ತೆ. ಅದಕ್ಕೋಸ್ಕರ ಇದನ್ನು ಮೊದಲೇ ನೀವು ಸಾಫ್ಟಾಗಿ ಬೇಯಿಸ್ಕೊಂಡ್ರೆ ಆವಾಗ ಈಸಿ ಆಗುತ್ತೆ. ಇವಾಗ ಗೋಧಿ ನುಚ್ಚು ಕರೆಕ್ಟಾಗಿ ಬೆಂದಿದೆಯಾ ಅಂತ ಚೆಕ್ ಮಾಡಿಕೊಂಡು, ಅಕಸ್ಮಾತ್ ಬೆಂದಿಲ್ಲ ಅಂದರೆ ಮತ್ತೆ ಇನ್ನೂ ಒಂದು ಸ್ವಲ್ಪ ನೀರು ಹಾಕಿ ನೀಟಾಗಿ ಬೇಯಿಸ್ಕೊಳ್ಳಿ. ನೀಟಾಗಿ ಬೇಯಬೇಕು, ಇಲ್ಲ ಸಕ್ಕರೆ ಹಾಕ್ತಾಯಿದ್ದಂಗೆ ಅದು ಬೇಗ ಗಟ್ಟಿಯಾಗಿಬಿಡುತ್ತೆ ಗೋಧಿ ನುಚ್ಚು. ಅದಕ್ಕೋಸ್ಕರ ನೀವು ಕರೆಕ್ಟಾಗಿ ಬೇಯಿಸ್ಕೋಬೇಕಾಗುತ್ತೆ. ಈಗ ನಾನು 1 ಕಪ್ ಗೋಧಿ ನುಚ್ಚಿಗೆ 1 ಕಪ್ ಅಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ನೀವು ಎಷ್ಟು ಗೋಧಿ ನುಚ್ಚು ತೊಗೊಂಡಿರ್ತೀರೋ ಅಷ್ಟು ಸಕ್ಕರೆನ ಹಾಕ್ಕೋಬೇಕಾಗುತ್ತೆ. ನಿಮಗೆ ಸಿಹಿ ಪ್ರಮಾಣ ಜಾಸ್ತಿ ಬೇಕು ಅಂದರೆ 1 ಕಾಲವರೆಗೂ ನೀವು ಸಕ್ಕರೆನ ಹಾಕ್ಕೋಬೋದು, 1 ಕಾಲಷ್ಟು ಸಕ್ಕರೆ. ಈಗ ನೀರೆಲ್ಲ ಹಿಂಗೋಗಿತ್ತು, ಈಗ ಸಕ್ಕರೆ ಹಾಕಿದ್ಮೇಲೆ ಇದೂ ಸಕ್ಕರೆ ಕರಗಿ ನೀರಾಗುತ್ತೆ, ಅದು ಹೊಂದ್ಕೋಬೇಕು. ಅಲ್ಲಿವರೆಗೂ ನಾವು ಇದನ್ನು ಲಿಡ್ನ ಕ್ಲೋಸ್ ಮಾಡಿ ಒಂದು 5-10 ನಿಮಿಷ ಅದು ಚೆನ್ನಾಗಿ ಸಕ್ಕರೆ ಪಾಕ ಎಲ್ಲ ಅದಕ್ಕೆ ಅದು ಸಕ್ಕರೆ ಚೆನ್ನಾಗಿ ಗೋಧಿ ನುಚ್ಚಿಗೆ ಸೇರ್ಕೋಬೇಕು, ಅಲ್ಲಿವರೆಗೂ ಇದನ್ನು ಬೇಯಿಸ್ಕೋಬೇಕಾಗುತ್ತೆ. ಈಗ ಲಿಡ್ನ ಕ್ಲೋಸ್ ಮಾಡಿ ನಾನು ಮುಚ್ಚಿಡ್ತಾ ಇದ್ದೀನಿ. ಹಾಗೆ ನೀವು ಮಧ್ಯ ಮಧ್ಯದಲ್ಲಿ ಒಂದ್ಸಲ ಚೆಕ್ ಮಾಡ್ಕೊಳ್ತಾರೆ, ಇಲ್ಲಾಂದರೆ ತಳ ಏನಾದ್ರು ಕಚ್ಕೋಬೋದು ಅಂತ. ಈಗ ನೋಡ್ತಾ ಇರ್ಬೋದು ನೀವು ಇದನ್ನು ತಿರುಗಿಸಿ ತಿರುಗಿಸಿ ನಾನು ಬೇಯಿಸ್ಕೊಳ್ತಾ ಇದ್ದೀನಿ. ಇದೂ ಅಷ್ಟೇ, ಎಲ್ಲ ಡ್ರೈ ಆಗಿ ಪೂರ್ತಿ ನೀರೆಲ್ಲ ಹಿಂಗೋಗಿ ಡ್ರೈ ಆಗಿ ಈ ಥರ ಚೆನ್ನಾಗಿ ಗೋಧಿ ನುಚ್ಚು ಕಾಣಿಸ್ತಾ ಇದೆ ನಿಮಗೆ. ಈಗ ನಾವು ಇದಕ್ಕೆ ಫುಡ್ ಕಲರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ಕಂಪ್ಲೀಟ್ಲಿ ಆಪ್ಷನಲ್ಲು, ಇಷ್ಟ ಇದ್ದವರು ಹಾಕ್ಕೋಬೋದು, ಇಲ್ಲಾಂದರೆ ಅರಶಿನ ಕೂಡ ಹಾಕ್ಕೊಬೋದು. ಹಂಗೇನೂ ಇದು ಚೆನ್ನಾಗಿರುತ್ತೆ, ಇದು ಟೇಸ್ಟ್ ಏನು ಡಿಫ್ರೆಂಟ್ ಆಗಲ್ಲ, ಬಟ್ ನೋಡೋಕ್ಕೆ ಮೋತಿಚೂರ್ ಲಡ್ಡು ಥರನೇ ಕಾಣಿಸುತ್ತೆ. ಅದಕ್ಕೋಸ್ಕರ ಕಲರ್ನ ಹಾಕ್ಕೊಳ್ತಾ ಇದ್ದೀನಿ, ಫುಡ್ ಕಲರ್ನ ಯೂಸ್ ಮಾಡ್ತಾ ಇದ್ದೀನಿ. ಈಗ ಫುಡ್ ಕಲರ್ ಹಾಕ್ಕೊಂಡ್ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ, ಕಲರೆಲ್ಲ ಚೆನ್ನಾಗಿ ಸ್ಪ್ರೆಡ್ಡಾಗಿ ನೋಡೋಕ್ಕೆ ತುಂಬಾ ಚೆನ್ನಾಗಿ ಅಟ್ರ್ಯಾಕ್ಟಿವ್ ಆಗಿ ಕಾಣುತ್ತೆ. ಈ ಥರ ನೋಡಿದ ತಕ್ಷಣ ಮೋತಿಚೂರ್ ಲಡ್ಡು ಥರ ಇರುತ್ತೆ ಅಂದರೆ ಮಕ್ಕಳು ಕೂಡ ತಿಂತಾರೆ, ಹಾಗೆ ನೋಡೋಕ್ಕೂ ಚೆನ್ನಾಗಿರುತ್ತೆ. ಈಗ ಕಲರೆಲ್ಲ ಮಿಕ್ಸ್ ಆಗಿದೆ ಚೆನ್ನಾಗಿ. ಈಗ ಲಾಸ್ಟಲ್ಲಿ ನಾನು ಮತ್ತೆ 1 ಅಥವಾ 1.5 ಸ್ಪೂನ್ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ತುಪ್ಪ ಹಾಕಿದ್ರೆ ನಿಮಗೆ ಲಾಡು ಡ್ರೈ ಅನ್ಸಲ್ಲ, ಒಂಥರ ಜ್ಯೂಸಿ ಜ್ಯೂಸಿಯಾಗಿರುತ್ತೆ. ತುಪ್ಪ ಸ್ವಲ್ಪ ಕಡಿಮೆ ಹಾಕಿದ್ರೆ ಸ್ವಲ್ಪ ಡ್ರೈ ಅಂತ ಅನಿಸ್ಬೋದು, ಹಾಗಾಗಿ ತುಪ್ಪನ ಹಾಕ್ಕೊಳ್ಳಿ. ತುಪ್ಪ ಹಾಕ್ಕೊಂಡ್ರೆ ನಿಮಗೆ ಲಾಡು ತುಂಬ ಶೈನಿಂಗ್ ಶೈನಿಂಗ್ ಆಗಿ ಮತ್ತು ಜ್ಯೂಸಿ ಜ್ಯೂಸಿಯಾಗಿರುತ್ತೆ. ಈಗ ನಾನು ಇದಕ್ಕೆ
ಕಲಂಗಡಿ ಹಣ್ಣಿನ ಬೀಜನ ಹಾಕೊಳ್ತಾ ಇದ್ದೀನಿ. ಇದು ಅಷ್ಟೇ ಡೆಕೋರೇಷನ್ಗೋಸ್ಕರ. ನಿಮಗೆ ಇದು ಇಷ್ಟ ಇಲ್ಲ ಅಂದರೆ ನೀವು ಮನೇಲಿರೋ ಪಿಸ್ತಾ ಕೂಡ ಕಟ್ ಮಾಡಿ ಹಾಕ್ಕೊಳ್ಬೋದು, ಚೆನ್ನಾಗೇ ಇರುತ್ತೆ. ಈಗ ನಾನು ಇದಕ್ಕೆ ಸ್ವಲ್ಪ ಕಲಂಗಡಿ ಹಣ್ಣಿನ ಬೀಜನ ಹಾಕಿ ಒಂದ್ಸಲ ತಿರುಗಿಸಿ ಗ್ಯಾಸ್ನ ಆಫ್ ಮಾಡಿಬಿಡ್ತೀನಿ. ಕಂಪ್ಲೀಟಾಗಿ ಇದು ತಣ್ಣಗಾಗಬೇಕು, ಮುಟ್ಟಿದ್ರೆ ಬೆಚ್ಚಿಗಿರಬೇಕು. ಅದಾದವರೆಗೂ ನೀವು ಇದನ್ನು ತಣ್ಣಗಾಗಕ್ಕೆ ಬಿಡೋಣ. ಒಂದು ಮಿನಿಮಮ್ 10 ನಿಮಿಷ ಬೇಕಾಗುತ್ತೆ, ಅದು ಕಂಪ್ಲೀಟಾಗಿ ತಣ್ಣಗಾಗಬೇಕು. ಆಮೇಲೆ ನಿಮಗೆ ಲಾಡು ಕಟ್ಟೋಕ್ಕೆ ಈಸಿ ಆಗುತ್ತೆ. ಅದಕ್ಕೆ ಮುಂಚೆ ಆದರೆ ಸ್ವಲ್ಪ ಮೆತ್ತಗೂ ಇರುತ್ತೆ, ಹಾಗೆ ಅದು ಉಂಡೆ ಕಟ್ಟಕ್ಕೆ ಕೂಡ ಬರಲ್ಲ. ಸೊ ಇದನ್ನು ಗ್ಯಾಸ್ ಆಫ್ ಮಾಡಿ ಕಂಪ್ಲೀಟಾಗಿ ತಣ್ಣಗಾಗೋಕ್ಕೆ ಬಿಡೋಣ. ಬಿದ್ದಮೇಲೆ ನಾವು ಇದಕ್ಕೆ ಉಂಡೆನ ಕಟ್ಕೋಬೋದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಮನೇಲಿ ನಾವು ಗೋಧಿ ನುಚ್ಚನ್ನು ಬಳಸ್ಕೊಂಡು ಈ ಥರ ಲಾಡು ಮಾಡಿದ್ರೆ ಎಷ್ಟು ಹೆಲ್ತಿಯಾಗಿರುತ್ತೆ, ಹಾಗೆ ಟೇಸ್ಟಿಯಾಗಿ ಇರುತ್ತೆ. ಆದರೆ ನೋಡೋಕ್ಕೆ ಮಾತ್ರ ಸೇಮ್ ಮೋತಿಚೂರ್ ಲಡ್ಡು ಥರನೇ ಇರುತ್ತೆ. ಎಣ್ಣೆ ಬೇಡ, ಕಡಲೆ ಹಿಟ್ಟು ಉಪಯೋಗಿಸ್ಕೊಳ್ಳದೆ ಗೋಧಿ ನುಚ್ಚಲ್ಲಿ ಈ ಲಾಡೂನ ನಾವು ಮನೇಲೇ ಮಾಡ್ಕೋಬೋದು. ಈಗ ಶ್ರಾವಣ ಮಾಸ ಬರ್ತದೆ, ಎಷ್ಟೊಂದು ಹಬ್ಬಗಳು ಬರ್ತದೆ, ಯಾವ ಹಬ್ಬಕ್ಕೆ ಬೇಕಾದರೂ ನೀವು ಇದನ್ನು ಮಾಡ್ಕೋಬೋದು. ಕೃಷ್ಣ ಜನ್ಮಾಷ್ಟಮಿ ಅಥವಾ ಗಣೇಶ ಹಬ್ಬ ಅಥವಾ ಗೌರಿ ಹಬ್ಬ, ಮಂಗಳಗೌರಿ ಹಬ್ಬ, ಯಾವುದಕ್ಕೆ ಬೇಕಾದ್ರೂ ನೀವು ಮಾಡ್ಕೋಬೋದು. ಸೊ ಐ ಹೋಪ್ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ. ನೀವೆಲ್ಲರೂ ಒಂದ್ಸರ್ತಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ನಿಮಗೆ ಮತ್ತೆ ಸಿಗ್ತೀನಿ ಒಂದು ಒಳ್ಳೆಯ ರೆಸಿಪಿಯೊಂದಿಗೆ. ಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.